ಶಿರಾ ತಾಲೂಕಿನ ಇವತ್ತು ಹುಲಿಗುಂಡ ಹೋಬಳಿಯ ಕೋಟೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ನಾಯಕ ಸಂಚಿಕೆ ಅಂಗವಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಪೂರ್ಣ ಕುಂಭ ಸ್ವಾಗತದ ಮೂಲಕ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಜೊತೆಗೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಇವತ್ತು ಕೋಟೆ ಗ್ರಾಮದಲ್ಲಿ ಶಿರಾ ತಾಲೂಕಿನ ಹುಲಿಗುಂಡ ಹೋಬಳಿಯ ಕೋಟೆ ಗ್ರಾಮದಲ್ಲಿ ಇವತ್ತು ಮಹಾಸಂಚಿಕೆಯ ಒಂದು ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವರತ್ನ ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮಹಾನಾಯಕ ಕಾರ್ಯಕ್ರಮ ಕೋಟೆ ಗ್ರಾಮದಲ್ಲಿ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಇಡೀ ಗ್ರಾಮದ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಈ ಸಂಭ್ರಮದ ಮುಖೇನ ಅವರಿಗೆ ಕೊಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ದೊಡ್ಡ ಶಕ್ತಿ. ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳ ಎಲ್ಲ ವರ್ಗಗಳ ನಿಜವಾದ ವಿಮೋಚಕ. ನಾವು ಹೀಗೆ ಸಂಭ್ರಮದ ಮುಖೇನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದ ಹಾದಿಯನ್ನು ತುಳಿಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ. ಅವರ ಹೆಸರು ಏನು ವಿಶ್ವದಾದ್ಯಂತ ಜಗತ್ತಲ್ಲಿ ಎಲ್ಲೋದ್ರೂ ಇಂಡಿಯಾದಲ್ಲಿ ಯಾವ ಮೂಲೆ ಮೂಲೆಗೋದ್ರೂ ಕೂಡ ನೀವು ಯಾರ ಪ್ರತಿಮೆ ಇಲ್ಲ ಅಂದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇದ್ದೇ ಇರ್ತದೆ.
ಅವರ ವಾರಸುದಾರರಾದ ನಾವುಗಳು ಅವರು ಹಾಕಿಕೊಟ್ಟಂತ ಶಿಕ್ಷಣ ಸಂಘಟನೆ ಹೋರಾಟದ ನೆಪದಲ್ಲಿ ಅವರ ಆದಿಯಲ್ಲಿ ನಾವು ಜನರನ್ನು ಸಂಘಟಿಸಿಕೊಂಡು ನಮ್ಮಗಳ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡು ಬಾಬಾ ಸಾಹೇಬರ ಆದಿಯಲ್ಲಿ ನಡೆಯಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೀನಿ ಲಕ್ಷ್ಮೀಕಾಂತ್ ಅವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ಪ್ರಪಂಚದಲ್ಲಿಯೇ 194 ರಾಷ್ಟ್ರಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಇದಾವೆ ಮತ್ತೆ ಇಡೀ ಪ್ರಪಂಚದಲ್ಲಿ 194 ದೇಶಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಜಾಗೃತಿ ಮೂಡ್ತಾ ಇದೆ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಸಂವಿಧಾನ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಒಂದು ಶ್ರೇಷ್ಠ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಒಂದು ಧಾರಾವಾಹಿ ಮುಖಾಂತರ ಇಡೀ ಪ್ರಪಂಚಕ್ಕೆ ಜಿ ಟಿವಿ ನವರು ಏನು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಕಾರಣ ಏನಪ್ಪಾ ಅಂತಂದ್ರೆ ಕೆಲವು ಕಿಡಿಗೇಡಿಗಳು ಆ ಜಿ ಟಿವಿ ಚಾನೆಲ್ ಮಾಲೀಕರಿಗೆ ಬೆದರಿಕೆ ಹಾಕಂತ ಪ್ರಯತ್ನಗಳು ಮಾಡಿದ್ರು ಇದನ್ನ ಪ್ರಸಾರ ಮಾಡಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಜಿ ಟಿವಿ ನವರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಈ ಈ ಧಾರಾವಾಹಿ ಇನ್ನೂ ಕ್ಲೀನ್ ಅಪ್ ಬರಲಿ ಅಂತ ಹೇಳಿ ಆದಷ್ಟು ನಾನು ನನ್ನ ಮಾತು ಮುಗಿಸ್ತೀನಿ Yeah.